ಹಾಯ್ ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಎಲ್ಲಿದೀವಪ್ಪ ಅಂದ್ರೆ ಗಾಡಿ ಹತ್ರ ಬಂದಿದ್ವಿ. ನಿನ್ನೆ ನಾವು ಗಾಡಿ ಹತ್ರ ಬರಲಿಲ್ಲ, ನಿನ್ನೆ ಒಂದಿನ ರಜೆ ಮಾಡಿದ್ವಿ. ರಜೆ ಅಂದರೆ ಪೇಂಟರ್ನವರು ಏನೋ ಬೇರೆ ಕೆಲಸ ಇತ್ತಂತ ಅವರು ಇದು ಬಂದಿದ್ದಿಲ್ಲ. ಸೊ ಹಾಗಾಗಿ ನಾನು ಗಾಡಿ ಹತ್ರ ಬಂದಿದ್ವಿ, ನೋಡ್ಕೊಂಡು ಹೋದ್ವಿ ಅಷ್ಟೇ. ವೀಡಿಯೋ ಏನು ಮಾಡಿಲ್ಲ, ಕೆಲಸ ಏನು ಮಾಡ್ತಾ ಇದ್ದಿಲ್ಲ, ಹಂಗಾಗಿ ವೀಡಿಯೋ ಮಾಡಿಲ್ಲ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಕೆಲಸ ಅಪ್ಪ ಅಂದರೆ ಗಾಡಿದು ಲಾಂಬಿ ಎಲ್ಲ ಎಲ್ಲೆಲ್ಲಿ ಉಳಿದಿತ್ತಲ್ಲ ಅದನ್ನು ಹಾಕ್ತಾ ಇದ್ದಾರೆ. ಪೇಂಟರ್ನವ್ರು ಕರ್ಕೊಂಬಂದಿನಿ, ಅವನು ಮಾಡ್ತಾ ಇದ್ದಾನೆ ಕೆಲಸ. ನೋಡ್ರಿ ನಮ್ಮ ಕಲರ್ ಬಾಯ್ ಅವರು ಶಾರುಕ್ ಅವರು ಇವಾಗ ಲಾಂಬಿ ಎಲ್ಲೆಲ್ಲಿ ಉಳಿದಿತ್ತದಲ್ಲ ಲಾಂಬಿ ಹಾಕ್ತಾ ಇದ್ದಾರೆ. ಮೇಲೆ ಉಳಿದಿತ್ತು ಸಿಂಗಲ್ ಹಾಕಿ ಕೈಬಿಟ್ಟಿದ್ವಿ ಮೊನ್ನೆ ಹೋಗ್ಬೇಕಾದ್ರೆ, ಅದಕ್ಕೋಸ್ಕರ ಇವಾಗ ಫುಲ್ ಹಾಕ್ತಾ ಇದ್ದೀವಿ. ಇವಂಗೆ ಕೆಲಸ ಎಷ್ಟು ಪೆಸರ್ ಅದಾವಪ್ಪ ಅಂದ್ರೆ, ಇವಾಗ ನೀವೇ ಒಬ್ಬ ಬಂದಿದ್ರು ಪೇಂಟ್ ಮಾಡಬೇಕು ನಮ್ಮ ಗಾಡಿ ಬರ್ರಿ ಬರ್ರಿ ಅಂತಂದ್ರೆ, ಹಿಂಗೆ ಪುರ್ಸೊತ್ತಿಲ್ಲಾರಂಗೆ ಕೆಲಸ ಅದಾವೆ. ಮಳೆಗಾಲದಿಂದಾಗ ಇಷ್ಟು ಕೆಲಸ ಅದಾವೆ, ಹಿಂಗೆ ಬೆಳಗ್ಗೆ ಬಾಕಿ ದಿನದಾಗಂತೂ ಬೇದಕ್ಕೆ ಇದರ ಪತಾಯ ಮೇರಬೇಕು. ಇಲ್ಲೊಬ್ಬ ಪಾಠದವ ಬಂದನ, ಇವನ ಕೈಲೇ ಇವಾಗ ಏನಪ್ಪ ಅಂದ್ರೆ ಜಸ್ಸಿದು ಮೇನ್ ಏ ಸಬ್ ಟೈಟ್ ಕರ್ನೇಕ, ಏ ಇಸ್ಕೂ ಟೈಟ್ ಕರ್ನೇಕ, ಟೈಟ್ ಕರ್ದಾಗ ಕರ್ದೇಗಾ ಜಾ ನೀ ಠೀಕ ಕಭಿ ಕರೆಗಾ ಆಜ ಕರೆಗಾ ಕಲ್ ಕರೆಗಾ ಹಾಂ ಠೀಕ ಕಲ್ ಭೀ ಕರ ಓಕೆ ಓಕೆ ಓಕೆ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಇವಾಗ ಅವನ ಹತ್ರ ಮಾತಾಡಿದ್ದು ಏನಪ್ಪ ಅಂದ್ರೆ, ಇವಾಗ ಇದು ಕ್ಲ್ಯಾಂಪು ಎಲ್ಲ ಲೂಸ್ ಅದಾವೆ, ಸಿ ಕ್ಲ್ಯಾಂಪು ಅಷ್ಟು ಲೂಸ್ ಇಲ್ಲ, ಒಂದೊಂದು ಲೂಸ್ ಅದಾವೆ. ಹಂಗಾಗಿ ಟೈಟ್ ಮಾಡಿಸ್ಕೊಂಡು ಹೋಗ್ಬೇಕನ್ನೋದು, ಯಾಕಂದ್ರೆ ದಕ್ಕಡಿಗೆ ಬ್ರೇಕ್ ಹೊಡೆದಾಗ ಒಮ್ಮೆ ಹಿಂದಕ್ಕೆ ಮುಂದಕ್ಕೆ ಸರದಾಡಿ ಮತ್ತಿಟ್ಟು ಲೂಸಾಗಿ ಅಡ್ವರ್ಟ್ ಆಗಿಬಿಡ್ತೈತೆ. ಮೊದಲ ಇವೆಲ್ಲ ಸರದಾತ್ ನೋಡ್ರಿ. ಚೆಸ್ಸಿ ಮ್ಯಾಗಿನ ಮೇನ್ ಬೆಡ್ ಚೆಸ್ಸಿದು ಬೆಡ್ ಅಂತಾರ ಒಬ್ರು, ಚೆಸ್ಸಿ ಮ್ಯಾಗ ಮೇನ್ ಆ್ಯಂಗ್ಲರ್ ಅಂತಾರ, ಯಾರ್ಯಾರು ಏನೇನೋ ಕರೀತಾರ. ಬಟ್ ಇದು ಸರಿಯಾಗಿ ಕುಂತಿಲ್ಲ, ಇದು ಅಚ್ಚಿಡೋಕೆ ಎಲ್ಲ ಒಳಗೆ ಸರಿದು ಬಿಡೋದು ನೋಡ್ರಿ, ಒಳಗೆ ಸರ್ದೈತೆ. ಅದಕ್ಕೋಸ್ಕರ ಇದನ್ನು ಸರಿಯಾಗಿ ಸರ್ಸಾಕು ಬರಂಗಿಲ್ಲ ಇವಾಗ, ಆದಷ್ಟು ಹೆಂಗೈತೆ ಹಂಗೆ ಟೈಟ್ ಮಾಡಿಸ್ಕೋಬೇಕು, ಯಾಕಂದ್ರೆ ಜಿಗಿಸ್ದಾಗ ಕಂಟಿನ್ಯೂ ಎದ್ದೆದ್ದು ಕುಂದಿರಬಾರ್ದಲ್ಲ. ಅದಕ್ಕೆ ಅಷ್ಟು ಲೂಸ್ ಇಲ್ಲ, ಕೆಲವೊಂದು ಲೂಸ್ ಅದಾವೆ. ಇದು ಐತಿ ಅದು ಐತಿ ನೋಡ್ರಿ, ಬೆಡ್ ಒಳಗೆ ಸರ್ದು ಬಿಟ್ಟಿದ್ದೆ. ಇದು ಆ್ಯಕ್ಚುಲಿ ಇಲ್ಲಿ ಬಿಡ ಬಂದದ ನೋಡ್ರಿ, ಒಳಗೆ ಕರೆಕ್ಟ್ ಐತೆ, ಅಲ್ಲಿ ಸರ್ದೈತಿ. ಇದು ಹಿಂಗಿರ್ಬೇಕು ಈ ಕಡೆ ಐತೆ ನೋಡ್ರಿ, ಹಿಂಗಿರ್ಬೇಕು, ಅದೇನಾಗೈತಿ ಒಳಗೆ ಸರ್ದೈತಿ. ಏನು ಮಾಡೋದು, ಏನಾರು ಒಂದು ಮಾಡಿಸ್ಲೇಬೇಕು, ದಾರ ನಮಗೂ ಸಮಸ್ಯೆ ಆಗ್ಬಾರ್ದು. ಇವಾಗ ಏನು ನಾ ಮಾಡಿಸಿರ್ತೀನಲ್ಲ ಕರೆ, ಹಿಂಗೆ ಸಪೋರ್ಟ್ ಇರ್ತೈತಿ. ಇದೆಲ್ಲ ಯಾವ ಥರ ಸಪೋರ್ಟ್ ಅಂದ್ರೆ ಈ ಥರ ಇರುತ್ತೆ, ಇದು ಒಳಗೆ ಇರ್ತೈತಿ, ಇದೆಲ್ಲ ಒಳಗೆ ಹಾಕಿರ್ತಾರೆ, ಒಳಗೆ ಮಾಡಿ ಟೈಟ್ ಮಾಡಬೇಕು. ಬರ್ರಿ ನೋಡೋಣ ಇವತ್ತಂತೂ ಹೇಳಿನಿ ಏನು ಮಾಡ್ತಾನೆ ನೋಡೋಣ. ಫ್ರೆಂಡ್ಸ್ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನಪ್ಪ ಅಂದ್ರೆ ನೋಡ್ರಿ, ಇವಾಗ ನಾವು ಇಲ್ಲಿ ರೆಡಿಮ್ ಟೇಪ್ ಹಚ್ಚಿದ್ವಲ್ಲ ಪಟ್ಟಿ ವೈಟ್ ಇದು ಯೆಲ್ಲೋ ಕಲರ್ದು, ಅದನ್ನ ತೆಗೆದು ಕ್ಲೀನ್ ಯಾವ ಥರ ಮಾಡ್ತಾರಪ್ಪ ಅಂದ್ರೆ, ಟಿನ್ನರ್ ಇದೆಯಲ್ಲ ಟಿನ್ನರ್ ಅರ್ಬಿಲಿ ಎದ್ದು ಇದಕ್ಕೆ ಹಚ್ಚಿ ಈ ಬ್ಲೇಡ್ಲೇ ತಿಕ್ಕಿಬಿಟ್ರೆ ಈ ಥರ ಕ್ಲೀನ್ ಆಗಿಬಿಡ್ತದೆ ನೋಡಿ. ಇದು ಏನಾರ ಹೋಗಲಿಲ್ಲ ಅಂದ್ರೆ ಆ ಥರ ಮಾಡ್ಬೋದು, ಹೋತಂದರೆ ಟೆನ್ಷನ್ ಇಲ್ಲ, ಹೋಗಲಿಲ್ಲ ಅಂದರೆ ಈ ಥರ ಉಳಿದಿರ್ತದೆ ನೋಡ್ರಿ. ಈಗ ಈ ಥರ ಆಗಿರುತ್ತಲ್ಲ, ಇದು ಗಟ್ಟಿ ಇರ್ತದೆ, ಇರದ ಸರ ಪೇಂಟಿನ ಕುಂದ್ರೆ ಏನು ಮಾಡೋಕೆ ಬರೋಂಗಿಲ್ಲ. ಅದಕ್ಕೋಸ್ಕರ ಈಗ ಅರ್ಬಿ ತೊಗೊಂಡು ಟಿನ್ನರ್ ಹಚ್ಚಿ ಅದನ್ನ ತೊಗೊಂಡು ತಿಕ್ಕಿಬಿಟ್ರೆ ಕಿತ್ಕೊಂಡು ಹೋಗ್ಬಿಡ್ತದೆ, ಅಷ್ಟು ಕ್ಲೀನ್ ಆಗಿಬಿಡ್ತದೆ, ಈ ಥರ ಆಗಿಬಿಡ್ತದೆ ಸ್ಮೂತ್. ಬರೀ ನಾವು ಈಗ ಗಾಡಿ ಈಗ ಎರಡು ದಿನದಾಗ ರೆಡಿ ಆಗಬೇಕಿದ್ದು, ಹೇಳ್ಯಾರ ಈಗ ಟೈಮಿಂಗ್ ಕೊಟ್ರೆ ನನಗೆ, ಇಷ್ಟು ದಿನ ಇಲ್ಲ ಇವಾಗ ಟೈಮಿಂಗ್ ಕೊಟ್ರೆ ಎರಡು ದಿನದಾಗ ಗಾಡಿ ರೆಡಿ ಮಾಡ್ಕೊಂಡು ಹೋಗ್ಬೇಕಂತ. ಎರಡು ದಿನದಾಗ ಪೇಂಟ್ ಆಗುತ್ತೆ, ಎರಡು ದಿನದಾಗ ವೈರಿಂಗ್ ಆಗುತ್ತೆ, ಮತ್ತು ಐದನೇ ದಿನ ಗಾಡಿ ಕಿತ್ಕೊಂಡು ಹೋಗ್ಬಿಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊನ್ನೆ ಎರಡು ಬೇರೆ ಕ್ಲೀನ್ ಮಾಡಿದ್ದೀನಿ, ಮತ್ತೆ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಗಾಡಿ ಒಳಗೆ ಎಷ್ಟಾರು ಹೊಲಸೈತಿ, ಎಷ್ಟಾರು ಜಂಗ ಐತೆ ಅನ್ನೋದು ನೋಡಿದೆ, ಗುಡಿಸೇ ಗುಡಿಸ್ತೀನಿ ಹಂಗೆ ಬಂದೇ ಬರ್ತೈತಿ ಲೋಡಲ್ಲಿ, ಕ್ಲೀನ್ ಮಾಡೇ ಮಾಡೋದು ಹಂಗೆ ಬರ್ತಾ ಇದೆ. ಸೊ ಇದು ಮೂರನೇ ವರೆ ನೋಡಿ ನಾನು ಇದನ್ನ ತಿಕ್ಕಿ ಕ್ಲೀನ್ ಮಾಡ್ತಾ ಇರೋದು, ಹಿಂಗೆ ತಿಕ್ಕದು ವರ್ಷದು ಗುಡಿಸೋದು, ತಿಕ್ಕದು ವರ್ಷದು ಗುಡಿಸೋದು. ಬಟ್ ಎಲ್ಲೆಲ್ಲಿ ಜಂಗ ಐತೆ ಎಲ್ಲ ಬಿಡಿಸ್ಬೇಕು, ಒಮ್ಮೆ ಪೇಂಟ್ ಆತಂದ್ರೆ ಅದೇನಾಗುತ್ತಪ್ಪ, ಜಂಗ ಅಲ್ಲಿ ಬಿಟ್ಟಿದ್ವಿ ಅಂದರೆ ಅದು ಮತ್ತೆ ಒಳ್ಳೆ ಉದುರಿಬಿಡ್ತದೆ, ಪೇಂಟ್ ಸರಿಯಾಗಿ ಕಾಣಂಗಿಲ್ಲ, ಮತ್ತೆ ಆಡ್ತಾರಾಗುತ್ತೆ. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ವಿ. ಪೇಂಟ್ರನ್ನ ಹೇಳತ್ತಾನೆ, ನನ್ನ ಒಳಗೆ ಏನು ಮಾಡ್ತೀನಿ ಅಂದ್ರೆ
ಅವಾಗ ಯಾವಾಗ ಹೊಡಿತೀನಿ, ಕ್ಲೀನ್ ಮಾಡ್ತೀನಿ, ಪೇಂಟ್ ಹೊಡಿತೀನಿ ಅದನ್ನು. ಇಲ್ಲ ಹಂಗೆ ಹೊಡೆದ್ರೆ ಅದು ಮತ್ತೆ ಸರಿ ಆಗಲ್ಲ, ಅದಕ್ಕೋಸ್ಕರ ಇಷ್ಟೆಲ್ಲ ಮೆಹನತ್ ಮಾಡ್ತಾ ಇದ್ದೀನಿ ನೋಡಿ. ನೋಡೋಣ ಎಲ್ಲ ಕ್ಲೀನ್ ಆದಮೇಲೆ ಪೇಂಟ್ ಆದಮೇಲೆ ಹೆಂಗೆ ಕಾಣತ್ತಿದೆ ಅಂತಂದು. ಏನಪ್ಪ ಅಂದರೆ ದಂಡ ದಂಡಿಗೆ ಇಲ್ಲೆಲ್ಲ ವಲಸೆ ಕುಂದ್ಬಿಟ್ಟಿರ್ತೈತಿ ಇದೆಲ್ಲ ನೋಡಿದ್ರೆ. ಇದೆಲ್ಲ ಇದೆಯಲ್ಲ, ಇದಿಷ್ಟು ತೆಗಿಬೇಕು ಇದೆಲ್ಲ, ಥರ ತೆಗದು ತೆಗದು ಕ್ಲೀನ್ ಮಾಡಿ ಗುಡಿಸ್ಬೇಕು. ಲಾಂಬಿ ಎಲ್ಲ ಹಾಕಿದ ಮ್ಯಾಗ ಈ ಥರ ತಿಕ್ಬೇಕು ನೋಡ್ರಲ್ಲ, ತಿಕ್ಕಿ ಸ್ಮೂತ್ ಆಗುತ್ತೆ ತಿಕ್ಕಿದ್ರೆ ಲೇಬಲ್, ಅದಕ್ಕೆ ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ ಕಡ. ಒಂಥರ ನೀರು ಹಚ್ಚೋದು ತಿಕ್ಕೋದು, ನೀರು ಹಚ್ಚೋದು ತಿಕ್ಕೋದು, ಬಟ್ ಲೆವೆಲ್ ಆಗಬೇಕು, ಸ್ಮೂತ್ ಆಗಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಟೈಮ್ ನೋಡಿದ್ರೆ 6 ಗಂಟೆ ಆಯಿತು. ಇಲ್ಲಿ ತನಕ ಕೆಲಸ ಮಾಡ್ತಾ ಇದ್ದೀವಿ, ಇದನ್ನೆಲ್ಲ ತಿಕ್ತಾ ಇದ್ದೀವಿ ನೋಡಲ್ಲ. ಪೇಂಟರ್ ಬಾಯ್ ಅವಾಗಿದ್ರೆ ತಿಕ್ಕಾಕತ್ತಾನ, ಇನ್ನೂ ಮುಗಿಯವಲ್ದು. ಮೆಹನತ್ ಭಾಳ ಮಾಡಾಕತ್ತಾನ, ಮೆಹನತ್ ಅಂದರೆ ಕೆಲಸ ಚೆನ್ನಾಗಿ ಮಾಡ್ತಾನೆ, ಅದಕ್ಕೋಸ್ಕರ ಲೇಟ್ ಆಗ್ತಾಯಿದೆ. ಅವಸರ ಬವಸರ ಮಾಡಿದ್ರೆ ಕೆಲಸ ಸರಿ ಆಗ್ತಿದ್ರಲ್ಲ. ಇವಾಗೇ ನೋಡಲ್ಲ, ಈಗ ಗಾಡಿ ಇದ್ದಿದ್ದಿಲ್ಲ, ಬೇರೆ ಟೇಲರ್ ಗಾಡಿ ಇತ್ತು, ಆ ಟೇಲರ್ ಗಾಡಿ ಹೋಯಿತು, ಎಲ್ಲ ಹಗ್ಗ ಎಲ್ಲ ಬಿಚ್ಚಿದ್ವಿ, ಮತ್ತು ಈ ಗಾಡಿ ತೊಗೊಂಬಂದು ಹಚ್ಚಿದ್ರು. ಈ ಗಾಡಿಗೆಲ್ಲ ನಾಗ ಹತ್ತಿ ಹಗ್ಗ ಪಗ್ಗ ಕಟ್ಟಿ ಭಾಳ ಆಡ್ತಾರಕ್ಕ. ಒಂದು ಸಿಸ್ಟಮ್ ಮಾಡಿರ್ತೀವಿ, ಇನ್ನೊಂದು ಗಾಡಿ ತೆಗಿಯೋಣ, ಒಂದು ಆಡ್ತಾರ ಆಗಿರ್ತದೆ ನಮಗೆ ನೋಡಲಿಲ್ಲ. ಬಟ್ ಗಾಡಿ ಕ್ಯಾಬಿನ್ ಪೇಂಟ್ ಮಾಡಬೇಕಾದ್ರೆ ಇಷ್ಟೆಲ್ಲ ಕಷ್ಟಪಡೋದಾಗೈತೆ ನೋಡ್ರಿ. ಯಾಕಂದರೆ ಮ್ಯಾಗ ಈ ಸೈಡಿಂದ ಅಷ್ಟೇ ಇರೋ ಕೆಲಸ, ಮ್ಯಾಗನೂ ಮಾಡಬೇಕಲ್ಲ, ಅದಕ್ಕೋಸ್ಕರ ಮ್ಯಾಗ ಗ್ಯಾಪ್ ಇರಬೇಕು, ಮ್ಯಾಗನೂ ಹೊಡಿಬೇಕು ನಾವು ಪೇಂಟ್. ಹಿಂಗಾಗಿ ಆಡ್ತಾರೆ ಆಗೋದಕ್ಕೆ ನಮಗೆ. ಬಟ್ ಇನ್ನೊಂದು 2 ದಿನ ಹೆಂಗಾರು ಮಾಡಿ ಕ್ಯಾಬಿನ್ ಪೇಂಟ್ ಆಗುತ್ತೆ, ಅವಾಗ ಆರಾಮ್ ತಡಪಲ್ಲಿ ತೆಗೆದು ಬಿಡ್ತೀವಿ. ಫ್ರೆಂಡ್ಸ್, ಫೈನಲಾಗಿ ಇವಾಗ ಎಲ್ಲ ಕೆಲಸ ಮುಗಿತು ನೋಡ್ರಿ. ಏನಿಲ್ಲ, ಇವಾಗೆಲ್ಲ ಫುಲ್ ತಿಕ್ಕಿಬಿಟ್ಟಿವಿ, ಎಲ್ಲ ಲಂಬಿ ಎಲ್ಲ ತಿಕ್ಕಿವಿ, ನೀರು ಹಚ್ಚೆಲ್ಲ ಫುಲ್ ಮುಗಿದೈತೆ. ಇವಾಗ ನಾಳೆ ಬಂದು ಬೆಳಗ್ಗೆ ಅಸ್ತರೆಲ್ಲ ಹೊಡಿತೀವಿ ಗಾಡಿಗೆ, ಅಸ್ತರ್ ಹೊಡೆದು ಸಾಧ್ಯ ಆದಷ್ಟು ಪೇಂಟ್ ಮಾಡೋಕ್ಕೂ ಟ್ರೈ ಮಾಡ್ತೀವಿ. ಆದರೆ ನಾಳೆ ಆತ ಒಳಗೂ ಮಾಡಬೇಕಲ್ಲ, ಒಳಗೂ ಅಸ್ತರ್ ಹೊಡಿಬೇಕು, ಪೇಂಟ್ ಹೊಡಿಬೇಕು, ಹೊರಗೂ ಅಸ್ತರ್ ಹೊಡಿಬೇಕು, ಪೇಂಟ್ ಹೊಡಿಬೇಕು. ಇವಾಗ ನಾವು ಇದ್ರ ಮ್ಯಾಗ ಅಸ್ತರ್ ಹೊಡಿತೀವಲ್ಲ, ಈಗೇನು ಲಾಂಬಿ ಹಚ್ಚಿ ತಿಕ್ಕಿವಲ್ಲ, ಇವಾಗ ಏನು ಅಸ್ತರ್ ಹೊಡಿತಾರಲ್ಲ, ಹೊಳ್ಳಿ ಏನು ಪ್ಯಾಚಪ್ ಎಲ್ಲೆಲ್ಲ ಸರಿ ಖರಾಬ್ ಇರ್ತಾರಲ್ಲ, ಹೊಳ್ಳಿ ಅಲ್ಲೇ ಏನು ಮಾಡ್ತಾರೆ, ಮತ್ತು ಲಾಂಬಿ ಹಾಕಿ ತಿಕ್ಕಿ ಮತ್ತು ಕೈಲಿ ಅಲ್ಲಿ ಸ್ವಲ್ಪ ಮ್ಯಾಗ ಅಸ್ತರ್ ಹೋಗ್ಬಿಡ್ತಾರೆ. ಸೊ ನೋಡೋಣ, ಆದಷ್ಟು ಮಸ್ತ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಗಾಡಿ ಇದನ್ನು. ದಿ ನೆಕ್ಸ್ಟ್ ಡೇ. ಹಾಯ್, ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಇನ್ನೂ ರೂಮ್ ನಡೆದೇವೆ, ಇವಾಗ ಇಲ್ಲಿಂದ್ರೆ ನಾಷ್ಟ ಮಾಡ್ಕೊಂಡು ಸೀದಾ ಹೋಗ್ಬಿಡೋದು. ಫ್ರೆಂಡ್ಸ್, ಇವಾಗ ಗಾಡಿ ಹತ್ರ ಬಂದೀವಿ. ಬಂದು ಇವಾಗ ಏನಪ್ಪ ಅಂದ್ರೆ ನಿನ್ನೆ ಒಂದು ಸ್ವಲ್ಪ ಉಳಿದಿತ್ತು, ತಳಗಡೆ ಬಂಪರ್ ಎಲ್ಲ ಲಾಂಬಿ ತಿಕ್ಕಿದ್ದಿಲ್ಲ, ಇವಾಗ ವಾಪಸ್ ಸಿಗ್ತಾ ಇದ್ದೀವಿ. ಇದು ತಿಕ್ಕಿದಾದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಇವತ್ತು ಅಸ್ತರ್ ಹೊಡಿಬೇಕಂತ ಮಾಡಿವಿ, ಪೂರ ಅಸ್ತರ್ ಪೇಂಟ್ ಆದರೆ ಪೇಂಟನ್ನು ಮಾಡ್ತೀವಿ. ಅಂತೂ ಇವಾಗ ಏನಪ್ಪ ಅಂದ್ರೆ ಪೇಂಟರ್ ಮಿಷನ್ ಅಲ್ಲಿ ಇತ್ತು, ತೊಗೊಂಬಂದ್ವಿ, ತೊಗೊಂಬಂದು ಇಟ್ಟು ಇವಾಗ ಕಲೆಕ್ಷನ್ ಕೊಟ್ಟು ಎಲ್ಲ ಪೇಂಟರ್ನವ್ರು ಅಸ್ತರ್ ಹೊಡಿತಾರೆ. ನಾನು ಇವಾಗ ಹೋಗಿ ಡೀಸೆಲ್ ತೊಗೊಂಬರ್ಬೇಕು ಈ ಗಾಡಿಗೆ. ಸೊ ಡೀಸೆಲ್ ತೊಗೊಂಬರಕ್ಕೆ ಹೋಗೋಣ ಅಂತ. ಡೀಸೆಲ್ ಹಾಕ್ಸಾಗ ಪೆಟ್ರೋಲ್ ಬಂದು ಬಂದಿವೆ. ಫ್ರೆಂಡ್ಸ್, ನಮ್ಮ ಗಾಡಿಗೆ ಅಂತ ಡೀಸೆಲ್ ಎಲ್ಲ ಹಾಕಿದೀವಿ, ಇವಾಗ ಸ್ಟಾರ್ಟ್ ಮಾಡಬೇಕು. ಬ್ಯಾಟ್ರಿ ಒಂದು ತೊಗೊಂಡೋಗ್ಯಾರ, ಬ್ಯಾಟ್ರಿ ಇಲ್ಲ ತೊಗೊಂಡ್ಬರ್ಬೇಕು. ನೋಡಲ್ಲ ಗಾಡಿ ಒಳಗೆ ಕಲರ್ ಈ ಥರ ಕಲರ್ ಹೊಡಿತಾ ಇದೆ. ಈಗ ಒಂದ್ಸ ಕಲರೇ ರೋಜಾ ಬ್ಲೂ, ಹಾಂ ರೋಜಾ ಬ್ಲೂ ಅಂತ ಇದನ್ನ ಹೊಡ್ಯಾಕತ್ತ ನೋಡ್ರಿ, ಅದೇ ಚಂದ ಕಾಣತ್ತಂತ ಇದನ್ನ ಹೊಡ್ಯಾಕತ್ತಾನೆ. ನಾನು ಬೇರೆ ಹೇಳಿದ್ದೆ, ಬೇರೆ ಅಂದ್ರೆ ಇದರ ಈ ಹತ್ತರ ಹೊಡೆದಿದ್ರಲ್ಲ ಇದೇ ಥರ ಹೊಡಿ ಅಂತ. ಅದು ಸರಿ ಬೇಡ, ಕಣಂಗಿಲ್ಲ ಬೇಡ, ಈ ಬ್ಲೂ ಹೊಡಿನ ಅಂತ ಹೇಳೋಣ. ಅರ ಉಪ್ಪರ್ ಬಿ ಮಾರ್ದೇನಾ? ಹಾಂ ಅಚ್ಚನೇ ದಿಗ್ಗ. ಫೈನಲಾಗಿ ಇವಾಗ ಅಸ್ತರ್ ಹೊಡಿತಾ ಇದ್ರ MC White ಅಂತ. ಇದೇನಪ್ಪ ಅಂದ್ರೆ ಇವಾಗ ಏನು ಹೊಡಿತಾ ಇದಾರಲ್ಲ, ಹೊಡೆದ ಮೇಲೆ
ಕಲ್ಲಲ್ಲಿ ಎಲ್ಲಾರು ಡ್ಯಾಮೇಜ್ ಇರುತ್ತಲ್ಲ ಅದು ಏನಾಗುತ್ತೋ ಉಬ್ಬಿ ಹೊರಗೆ ಬಂದ್ಬಿಡ್ತೈತಿ. ಇವಾಗ ನೋಡಿ ಇಲ್ಲೇ ನೋಡಿ ಈ ಥರ ಎಲ್ಲರೂ ಡ್ಯಾಮೇಜ್ ಇರುತ್ತಲ್ಲ ಆಟೋಮೆಟಿಕ್ ಹೊರಗೆ ಬಂದ್ಬಿಡ್ತೈತಿ ಕಲರ್. ಡ್ಯಾಮೇಜ್ ಇದ್ದ ಕಲರ್ ಮಾತ್ರ ಚೆನ್ನಾಗಿರೋ ಕಲರ್ ಅಲ್ಲೇ ಇರ್ತೈತಿ. ಇಲ್ಲ ವಡಾನೇ ಇಲ್ಲ ವಡಾ. ಫ್ರೆಂಡ್ಸ್ ಇವಾಗೆಲ್ಲ ಅಸ್ತರೆಲ್ಲ ಹೊಡೆದಿದ್ವಿ ಪೂರ ಅಸ್ತರ್ ಹೊಡೆದ್ಮ್ಯಾಗ ಮತ್ತೆ ಒಳ್ಳೆ ಲಾಂಬಿ ಹಾಕಾಕತ್ತೀವಿ. ಎಲ್ಲೆಲ್ಲ ಪೇಂಟ್ ಡ್ಯಾಮೇಜ್ ಇರುತ್ತೆ ಎಲ್ಲೆಲ್ಲ ಡಂತ್ ಇರುತ್ತಲ್ಲ ಅವಾಗ ಲಾಂಬಿ ಹಾಕೋದು. ಅವಾಗ ಈ ಅಸ್ತರ್ ಹೊಡೆದ್ಮ್ಯಾಗ ಗೊತ್ತಾಗುತ್ತೆ ಕ್ಲಿಯರಾಗಿ ಫುಲ್ ಕ್ಲಿಯರಾಗಿ ಕಾಣುತ್ತೆ ಎಲ್ಲಿ ಏನು ಡ್ಯಾಮೇಜ್ ಇರ್ತೀವಿ ಎಲ್ಲ ಹೆಂಗೈತೆ ಅಂತಂದು ನೋಡಲಿ. ಎಲ್ಲ ಹಾಕಿದ್ದಾರೆ ಎಲ್ಲ ಪೂರ ನೋಡಲಿ ಎಲ್ಲೆಲ್ಲಿ ಪ್ಯಾಚ್ 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 ಕಾಣತ್ತೆ ಎಲ್ಲ ಹಾಕಿದ್ದಿದ್ದೆಲ್ಲ ಇನ್ನು ಹಾಕ್ತಾ ಇದ್ದಾರೆ ನೋಡಿ ಎಲ್ಲೆಲ್ಲಿ ಮತ್ತೆ ಸರಿ ಮಾಡ್ತಾ ಇದ್ದಾರೆ. ಫಿನಿಶಿಂಗ್ ಬರಬೇಕಂದ್ರೆ ಇದೆಲ್ಲ ಮಾಡಬೇಕು ನೋಡಿ. ಇರು ಹಾಳೆ ಮತ್ತೆ ಅಸ್ತರ್ ಹೊಡಿಬೇಕು ಇದ್ರ ಮೇಲೆ ಸರ್ ಹೊಡೆದು ಪೇಂಟ್ ಹೊಡೆದ್ಬಿಡ್ತಾರ ಫೈನಲ್. ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಆಯಿತು, ನಾವು ಊಟ ಮಾಡೋಕಂತೂ ಹೋಗಲಿಲ್ಲ. ಇಲ್ಲೇ ಬಾಳೆಹಣ್ಣು ಬಜ್ಜಿ ಬಜ್ಜಿ ಬ್ರೆಡ್ ತಂದು ತಿಂದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿವಿ ನೋಡಿ. ಇವಾಗ ಮತ್ತೆ ಒಳ್ಳೆ ಲಾಂಬಿ ಹಾಕಿದ್ರು ಮತ್ತೆ ಒಳ್ಳೆ ತಿಕ್ತಾ ಇದ್ದಾರೆ ನೀರು ಹಚ್ಚಿ. ಡಬಲ್ ಕೆಲಸ ಅಂದ್ರೆ ಇದೆ ನೋಡ್ರಿ. ಒಮ್ಮೆ ಫಸ್ಟಿಗೆ ತಿಕ್ಕಿ ಅಸ್ತರ್ ಹೊಡೆದು ಮತ್ತೆ ಲಾಂಬಿ ಹಾಕಿ ಮತ್ತೆ ಮತ್ತೆ ತಿಕ್ಕಬೇಕು ಮತ್ತೆ ಅಸ್ತರ್ ಹಿಡಿಬೇಕು. ಇಸ್ಕೋಪರ್ ಅವ್ರಿಗೆ ಅವ್ರ ಅಸ್ತರ್ ಮಾರಿಯಾಗ ಇಸ್ಕೋಪರ್ ಅವ್ ಏನಂದ್ರೆ ಇದ್ರ ಮ್ಯಾಗ ಇನ್ನೊಂದ್ಸತಿ ಅಸ್ತರ್ ಹೊಡಿತಾರೆ. ಇವಾಗ ಅಸ್ತರ್ ಹೊಡೆದ್ರೆ ಎಲ್ಲ ಫಿನಿಶಿಂಗ್ ಆಮೇಲೆ ಪೇಂಟ್. ಇನ್ನೊಬ್ರು ಕೇಳ್ತಾ ಇದ್ರು ಬಟ್ ಇಲ್ಲಿ ಏನೈತಲ್ಲಪ್ಪ ಇಲ್ಲಿ ನಾವು ಏನೂ ಮಾಡ್ಕೊಳಕ್ಕೆ ಬರೋಂಗಿಲ್ಲ, ಕೆಲಸ ಕೈ ಆಡಂಗಿಲ್ಲ ಡಬ್ಬಿ ಆಡಂಗಿಲ್ಲ. ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ಸೈಡೆಲ್ಲ ಹೊಡಿತೀವಿ ಪೇಂಟ್. ಈ ಕಡೆ ಇದಕ್ಕೆ ಎಷ್ಟಾಗುತ್ತೆ ಅಷ್ಟು ಹೊಡಿತೀವಿ ಕೆಳಗೆ ಮ್ಯಾಗ ಎಟ್ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಅಷ್ಟು ಹೊಡಿತೀವಿ. ಬಾಕಿದ್ದು ಹೊಡ್ಯಾಕಂತೂ ಆಗಂಗಿಲ್ಲ, ಯಾಕಂದ್ರೆ ಸಪ್ರೇಟ್ ಸಪ್ರೇಟ್ ಆದರೆ ಎಲ್ಲ ಕೆಲಸ ಆಗ್ಬೋದು, ಸಪ್ರೇಟ್ ಸಪ್ರೇಟ್ ಆಗಂಗಿಲ್ಲ ಇದು. ಅದಕ್ಕೋಸ್ಕರ ಏನು ಮಾಡೋದಲ್ಲ ಮಾರ ಎಂಥದ್ದು, ಈಗ ಗಾಡಿ ಕೆಲಸ ಮಾಡಬೇಕಲ್ಲ ಅದಕ್ಕೆ. ಇವ್ನೋಡ ಕನ್ನಡ ಮಾಡಕ್ಕೆ ಕನ್ನಡ ಮಾತಾಡಕ್ಕೆ ಹಚ್ಚಕತ್ತೀನಿ ನಿಮ್ಗೆ ಸ್ವಲ್ಪ ಕನ್ನಡ ಸಿಗೇಗೇ ಬಾಯ್ತು ತೇರಕು ಕನ್ನಡ ಸಿಕ್ಕಾದೀಗ ವಿಡಿಯೋ ಮಾಡ್ತಾ ಇದ್ದೇನೆ ನಾವು. ನೀರು ಬರ್ತಾ ಇಲ್ಲ ನೋಡಿ, ಇದನ್ನೆಲ್ಲ ಅಳು ತಿಕ್ಬೇಕು ಅವ್ರಿಗೆ ವಾಪಸ್. ನಾವು ಆದಷ್ಟು ಇವತ್ತು ಕಂಪ್ಲೀಟ್ ಮಾಡಬೇಕು ಅನ್ಕೊಂಡಾಗತ್ತೀವಿ, ನೋಡೋಣ ಏನಾಗುತ್ತೆ. ಆದ್ರೆ ಉಳಿತೈತಿ ಇಲ್ಲಾಂದ್ರೆ ಆದ್ರೆ ಆಗೇ ಬಿಡ್ತೈತಿ. ಸೊ ಮೈನತ್ ಭಾಳ ಮಾಡಬೇಕು ಇದಕ್ಕೆಲ್ಲ. ಹಿಂಗೆಲ್ಲ ಬಂಪರ್ಗೂ ಲಾಂಬಿ ಹಾಕಿಬಿಟ್ಟಿವಿ. ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲ ಮತ್ತೆ ವಾಪಸ್ ಲಾಂಬಿ ಹಾಕಿದ್ದೆಲ್ಲ ಎಲ್ಲ ತಿಕ್ಕಿದ್ವಿ ನೋಡಿ. ಇವಾಗ ಏನೇನು ಹೆಂಗೆ ಕಾಣ್ತಾಯಿದೆ ನೋಡಿ, ವಾಪಸ್ ಎಲ್ಲ ಹೊಳ್ಳಿ ನೀರು ಹಚ್ಚಿ ತಿಕ್ಕಿದ್ವಿ. ಇವಾಗ ಮತ್ತೆ ಹೊಳ್ಳೆ ಪೇಂಟ್ ಸ್ಟಾರ್ಟ್ ಮಾಡ್ಬೇಕು. ಇವಾಗ ನೋಡಿಲ್ಲಲ್ಲ ತಿಕ್ಕಿದ್ದಕ್ಕೆ ಹೊಳ್ಳಿ ಹಿಂಗಾಗೈತಿ ಈಗ. ಆದರೂ ಕೆಲಸ ಭಾಳ ಮೆಹನತ್ ಮಾಡ್ಬೇಕಪ್ಪ ಇದಕ್ಕೆ. ಕ್ಯಾಬಿನ್ ಕೆಲಸ ಅಂದರೆ ಎಷ್ಟು ಪೇಂಟ್ ಹೊಡೆದು ಕೈ ಬಿಡೋಕೆ ಬರೋಲ್ಲ. ಸೊ ಚೆನ್ನಾಗಿ ಮಾಡ್ಬೇಕು. ಒಳಗೇನೋ ನಡೀತೈತಿ, ಹೊರಗೆ ಮಾತ್ರ ಕಡಕಾಗಿ ಮತ್ತೆ ಸ್ಮೂತ್ ಇರ್ಬೇಕು ಗಾಡಿ. ಸುಖ ಕಪಡ ಅಲ್ಲಿ ಸುಖ ಕಪಡ ಅಲ್ಲಿ ಕ್ಯಾವು ಹಾಂ. ಇವಾಗ ನೋಡಿ ಮತ್ತೆ ವಾಪಸ್ ಅಸ್ತರ್ ಹೊಡಿತಾ ಇದ್ದಾರೆ. ಅರೆ ಉಸ್ಮೆ ಪಾನಿ ತ ಆಯ್ತು ನೋಡ್ರಿ. ಪರೇ ಎಕ್ ಬಾರ ಹವಾ ಮಾರ್ನೇಕಾಗುತ್ತೆ ಬೇಕೋ. ಫೈನಲ್ ಆಗಿ ಇವಾಗ ಪೇಂಟ್ ಹೊಡಿತಾ ಇದ್ದೀವಿ ಲಾಸ್ಟ್.
ಇದು ಫೈನಲ್ ಪೇಂಟ್ ಇದು ಇವಾಗ ಹೊಡಿತಾ ಇರೋದು. ಪೇಂಟ್ ಅಂದ್ರೆ ಇದೇ ನೋಡ್ರಿ, ಯಾವ್ದೋ ಕಂಪ್ನಿ ತಮ್ಮಂದನ. ಇದು ಪೇಂಟ್ ಒಳ್ಳೆ, ಇದು ಟಿನ್ನರ್ ಬ್ಯಾರೆ. ಈ ಮೇನ್ ಪೇಂಟ್ ಹೊಡಿತಾರೆ, ಇದಕ್ಕೆ ಟಿನ್ನರ್ ಈ ತರ ಹೊಡಿದ್ವಿ. ಇದು ಟಿನ್ನರ್ ಬ್ಯಾರೆ. ಆ ಅದಕ್ಕೆ ನಾರ್ಮಲ್ ಆಗಿ ಎಲ್ಲದಕ್ಕೂ ಮಿಕ್ಸ್ ಮಾಡ್ತಾರಲ್ಲ, ಆ ಟಿನ್ನರ್ ಬೇರೆ, ಈ ಟಿನ್ನರ್ ಬೇರೆ. ಇದು ಅದಕ್ಕಿಂತ ಸ್ಟ್ಯಾಂಡರ್ಡ್ ಇರುತ್ತೆ. 1 ಲೀಟ್ರಿಗೆ 180 ರೂಪಾಯಿ. ಮತ್ತು ಒಳ್ಳೆ ನೆಕ್ಸ್ಟ್ ಒಂದು, ಇದು ಜಲ್ದಿ ಏನಾಗುತ್ತೆ ಅಂದ್ರೆ ಪೇಂಟ್ ಜಲ್ದಿ ಒಣಗುತ್ತೆ, ಒಳ್ಳೆ ಶೈನಿಂಗ್ ಬರುತ್ತೆ. ಇದೊಂದು ಈ ಬಾಟಲ್ ಐತೆ ನೋಡಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಕಲಿಸಿ ಹೊಡ್ಯಾಕತ್ತಾನೆ ಇದು ಫೈನಲ್ ಪೇಂಟಿಗಿದೆ. ಪೇಂಟರ್ನ ನೋಡಿ ಎಷ್ಟು ಅವಸರ ಮಾಡಿ ಹೊಡಿತಾ ಇದ್ದಾನೆ. ಒಟ್ಟು ಫಿನಿಶಿಂಗ್ ಮಾಡ್ಬೇಕು ಅನ್ನೋದು ತಲೆಯಾಗೈತಿ ಈಗ ಅವಂಗೂ, ನಮಗೂ ತಲೆಯಾಗೈತಿ. ಒಟ್ಟು ಫೈನಲ್ ಮಾಡ್ಬೇಕು ಇವತ್ತು ಮ್ಯಾಟ್ರ್ ಪೇಂಟಿನ ಕಥ ಮಾಡ್ಬೇಕಂತಂದ್ರೆ ಟೈಮ್ ಒಂದು ನೋಡಿದ್ರೆ ಭಾಳ ಇಲ್ಲ. ಇವಾಗ ಆಲ್ರೆಡಿ ಇವಾಗ 6 ಗಂಟೆ ಆಯಿತು. ಹಾಂ, ಊಟ ಮಾಡಿಲ್ಲ, ಬರೀ ಬಾಳೆನ ತಿನ್ನಿಸಿ ಕೆಲಸ ಮಾಡೋಕ್ಕಚ್ಚು ಅವಂಗ. ಸೊ ನೋಡಿ, ಫಸ್ಟ್ ಕ್ವಾಲಿಟಿ ಶೈನಿಂಗ್ ಹೊಡಿತಾ ಇದೆ ಇವಾಗ ನೋಡಿಲ್ಲ. ಫಸ್ಟು ಇನ್ನೊಂದು ಕ್ವಾಲಿಟಿ ಬರುತ್ತೆ ಇವಾಗ, ಫಸ್ಟ್ ಕ್ವಾಲಿಟಿ ಇದೆ ಅಂದರೆ ಒಂದ್ರ ಮ್ಯಾಗ ಒಂದು. ಇವಾಗ ಒಂದು ತಳ್ಳ ಹೊಡೆದ ನೋಡಿಲ್ಲ, ಶೈನಿಂಗ್ ಹೆಂಗೆ ಬರುತ್ತೆ ನೋಡ್ರಿ. ಇದು ಶೈನಿಂಗ್ ಬರ್ತದೆ ನೋಡ್ರಿ, ಈ ಥರ ಶೈನಿಂಗ್ ಬರ್ತದೆ. ಸ್ಟೋವ್ ಎಲ್ಲ ಕ್ಯಾಬಿನ್ ಫುಲ್ ಮಿಂಚಾಕತ್ತ ನೋಡ್ರಿ. ಕಲರ್ ಮಾತ್ರ ಒನ್ ನಂಬರ್ ಮಾಡ್ತಾನೆ ಕಲರ್. ಅಂದ್ರೆ ಇನ್ನೊಂದು ಏನಪ್ಪ ಅಂದ್ರೆ, ಕೆಲಸದಾಗ ಹಿಂದೆ ಮುಂದೆ ಮಾಡಂಗಲೇ ನಡೀತೈತೆ ಬಿಡು ಅನ್ನಂಗಿಲ್ಲ, ಹಂಗೆ ಹಿಂಗೆ ಅನ್ನಂಗಿಲ್ಲ. ಒಟ್ಟ ತಿದ್ದಿ ತೀಡಿ ಕಷ್ಟಪಟ್ಟು ಓಕೆ ಮಾಡ್ಕೊಡ್ತಾನೆ. ಕಲರ್ದಾಗ ಏನು ಪರ್ಕಿಲ್ಲ. ಹಾಂ, ಫ್ರೆಂಡ್ಸ್, ಫೈನಲ್ ಆಗಿ ಇವಾಗ 8 ಗಂಟೆ ಆಯಿತು. ಪೇಂಟ್ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ, ಈಗ ಕ್ಯಾಬಿನ್ ಕಂಪ್ಲೀಟ್ ಪೇಂಟ್ ಆಯ್ತು ಇವಾಗ. ಸೊ ತಳಗಡೆ ಎಲ್ಲ ಫುಲ್ ಬ್ಲ್ಯಾಕ ಹೊಡೆದ್ಬಿಟ್ಟಿವಿ, ಜಳಗಿನೂ ಬ್ಲ್ಯಾಕ್ ಇದೆ. ಸೈಡ್ ಜಳಗಿ ಬ್ಲ್ಯಾಕ್ ಹೊಡೆದು ಸೈಡಿಗೆ ಇಟ್ಟಿವಿ. ಇಲ್ಲಿ ಇದ್ದೀವಿ ನೋಡಲಿ, ಇಲ್ಲಿ ಇಟ್ಟಿವಿ ಡ್ರೈ ಆರ್ಲಿ ಅಂತಂದು. ಸೊ ಕ್ಯಾಬಿನ್ ಫುಲ್ ಪೇಂಟ್ ಆಗೈತಿ. ಬೆಳಗ್ಗೆ ಒಂದು ಸತಿ ಬಂದು ನೋಡ್ಕೊಂಡಾಗ ಎಲ್ಲ ನಮಗೆ ಫುಲ್ಲು ನಿಚ್ಚಳಾಗಿ ಕಾಣುತ್ತೆ. ಇವಾಗ ನೈಟ್ ಆಗೈತಿ. ಸೊ ನಾವು ಒಟ್ಟು ಅಂದ್ಕೊಂಡಿದ್ದು ಏನಪ್ಪ ಅಂದ್ರೆ, ಇವತ್ತು ಕಂಪ್ಲೀಟ್ ಮಾಡಬೇಕಂತ ಅಂತೂ ಇಟ್ಟು ಇವತ್ತು ಕಂಪ್ಲೀಟ್ ಮಾಡಿಬಿಟ್ಟಿವಿ. ಹಾಂ, ಎಲ್ಲ ನಮ್ಮ ಶಾರುಖ್ ಬಾಯಿಯಿಂದ ಕೆಲಸ ಇದೆ. ಮೈನತ್ ಊಟ ಮಾಡಿಲ್ಲ, ಕೆಲಸ ಬಿಟ್ಟಲೇ ಒಟ್ಟೆ ಬಡ್ಕೊಂಡು ಬಡ್ಕೊಂಡು ಕೆಲಸ ಮಾಡಿದ್ ನೋಡಿ. ಇವತ್ತು ಮಾತ್ರ ಒಟ್ಟು ಮುಗಿಸ್ಬೇಕಂದ್ರೆ ಮುಗಿಸ್ಬೇಕು. ಎಲ್ಲದಕ್ಕೂ ಪೇಂಟ್ ಹೊಡೆದ್ಬಿಟ್ವಿ, ಮ್ಯಾಗ ಎಸಿಗೂ ಅದಕ್ಕೂ ಹೊಡೆದ್ಬಿಟ್ಟಿವಿ. ಆದಷ್ಟು ಆಗಲಿ ಅಂತ ಅದರ ಮೊದಲಿಗೆ ನಂಗೆ ಅದರಂಗಿಲ್ಲ, ಸ್ವಲ್ಪ ಸ್ವಲ್ಪ ಗ್ಯಾ ಕಮ್ಮಿ ಆಗೈತೆ, ಬಟ್ ಕ್ಲಿಯರ್ ಆಗೈತಿ. ಸೊ ಎಲ್ಲಿ ಪೇಂಟ್ ಎಲ್ಲ ಉಳ್ದೈತಿ. ಸೊ ಹಿಂದ್ಗಡೆ ಹೊಡ್ಯಾಕೆ ಬರಂಗಿಲ್ಲ ನೋಡ್ರಿ, ಅಲ್ಲೆಲ್ಲ ಹಿಂದೆ ಐತಲ್ಲ ಅಲ್ಲಿ ಹೊಡ್ಯಾಕ್ಬೇಕು. ಇದು ಗನ್ ಹೋಗಂಗಿಲ್ಲ, ಗನ್ನು ಸ್ಪ್ರೇ ಆಗಂಗಿಲ್ಲ, ಹಂಗಾಗಿ ಈ ಸೈಡ್ ಎಷ್ಟೈತಲ್ಲ ಅಷ್ಟೆಲ್ಲ ಹೊಡೆದು ನೋಡ್ರಿ. ಹಿಂದ್ಗಡೆ ಹೊಡ್ಯಾಕೆ ಬರಲ್ಲ, ಕಂಟಿನ್ಯೂರ್ಗೂ ಹೊಡ್ಯಾಕೆ ಬರಲ್ಲ, ಅದಕ್ಕೂ ಹೊಡ್ಯಾಕೆ ಬರಂಗಿಲ್ಲ. ಎಷ್ಟಾಗುತ್ತೆ ಹೊರಗಿಂದ ಹೊರಗೆ ಹೊಡಿಬೇಕು. ಏನಪ್ಪ, ಒಳಗಡೆ ಈ ಜಳಗಿ ಐತಲ್ಲ, ಈ ಕಡೆ ಜಳಗಿನ ಬ್ಲ್ಯಾಕ್ ಹಚ್ಚಬೇಕು, ಆ ಕಡೆ ಜಳಗಿ ಮಾಡಕ್ಕೆ ಹೇಳಿ ತಂದು ಹಾಕಿದ್ಮ್ಯಾಗ ಅದನ್ನು ಅದಕ್ಕೂ ಬ್ಲ್ಯಾಕ್ ಹಚ್ಚಬೇಕು. ಒಳ್ಳೆ ಇದಕ್ಕೆಲ್ಲ ಬ್ಲ್ಯಾಕ್ ಹಚ್ಚಬೇಕು, ಇದೆಲ್ಲ ಬ್ಲ್ಯಾಕ್. ಸೊ ಇದೆಲ್ಲ ಬ್ಲ್ಯಾಕ್ ಬರ್ತಾವೆ, ಇದಕ್ಕೆಲ್ಲ ಬ್ಲ್ಯಾಕ್ ಕೈಲಿ ಹಚ್ಬೇಕು ಇವಾಗೆಲ್ಲ. ಬಟ್ ಏನಾಗ, ನಾವು ಗಣ್ಣಿಲ್ಲ ಏನು ಪೇಂಟ್ ಮಾಡಬೇಕಾಗಿತ್ತಲ್ಲ, ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿವಿ. ಸೊ ಇನ್ನೇನಪ್ಪ ಅಂದರೆ, ನಾಳೆಗೆ ಬಡ ಬಡ ಓನರ್ದು ಏನಾಯ್ತಪ್ಪ ಅಂದ್ರೆ, ಇವಾಗ ಬಡ ಬಡ ಅಮೌಂಟ್ ಹಾಕಿಬಿಟ್ರೆ ವೈರಿಂಗ್ ಕೆಲಸ ಪಟ 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 ಮಾಡಿಸ್ಬಿಡ್ತೀವಿ. ಇಲ್ಲಪ್ಪ ಅಂದರೆ ಮತ್ತೆ ಇನ್ನೊಂದು ವಾರ ಇಲ್ಲೇ ಇರಬೇಕಾಗತ್ತೆ ಗಾಡಿದು. ನೋಡೋಣ, ಇವಾಗ ಏನೂ ಟಚ್ ಮಾಡೋಂಗಿಲ್ಲ ಗಾಡಿಗೆ, ಸುಮ್ ಡ್ರೈ ಆಗಲಿ ಇನ್ನೊಂದು. ಯಾಕಂದ್ರೆ ಮಳೆ ಒಂದು ಆಗ್ತಾಯಿಲ್ಲ, ಅದೊಂದು ನಮ್ಮದು ಒಳ್ಳೆ ಕೆಲಸ. ಮಳೆ ಆಗಿದ್ರೆ ಸ್ವಲ್ಪ ಏನಾರು ಅಲ್ಲಿ ಇಲ್ಲಿ ಮಳೆ ಗಾಳಿ ಬಿಟ್ಟರೆ ಇಂಥ ಟೈಮ್ನಾಗ ಭಾಳ ನಾವು ಮಾಡಿದ ಕೆಲಸ ಎಲ್ಲ ವ್ಯರ್ಥ ಆಗಿ ಹೋಗ್ಬಿಡ್ತಿತ್ತು. ಅಂದರೆ ನೀರೆಲ್ಲ ಬಿದ್ದುಬಿಟ್ರೆ ಪೇಂಟ್ ಎಲ್ಲ ಖರಾಬ್ ಹೋಗ್ಬಿಡೋದು ಈಗ. ಸೊ ಆದಷ್ಟು ಇವತ್ತು ಮಳೆ ಆಗಲಿಲ್ಲಪ್ಪ ಅಂದ್ರೆ ಒಳ್ಳೆ ಕೆಲಸ ಆಗುತ್ತೆ. ಫುಲ್ ಮಾತ್ರ ಪೇಂಟ್ ಮಾತ್ರ ಫಿನಿಶಿಂಗ್ ಬಂದುಬಿಡ್ತೈತಿ. ಮಳೆ ಒಂದು ಆಗ್ಬಾರ್ದು, ಗಾಳಿ ಒಂದು ಬರಬಾರ್ದು. ಹಂಗೆ ಮಳೆ ಬಂದರೆ ಏನು ನಡೀತೈತಿ, ನೀರು ಹೊರಗಡೆ ಬೀಳುತ್ತೆ, ಅವ್ರ ಮಳೆ ಗಾಳಿ ಬರಬಾರ್ದು. ನೋಡಿ, ಇನ್ನೇನು ಕೆಲಸ ಮುಗೀತಿ, ಇನ್ನೊಂದು ಸ್ವಲ್ಪ ಐತಿ. ಏನಾದರೂ ವೈರಿಂಗ್ ಗಿರಿಂಗ್ ಎಲ್ಲ ಮಾಡಿಸಿ, ಸ್ಟೀಕರ್ ಗೀಕರ್ ಎಲ್ಲ ಅಂಟಿಸಿ, ಗ್ಲಾಸ್ ಗೀಸ್ ಎಲ್ಲ ಹಾಕಿಸ್ಬೇಕು. ನೋಡೋಣ, ಅದಾದ್ರೆ ಸಾಧ್ಯ ಆದರೆ ನಾಳೆ ಆದಷ್ಟು ಗ್ಲಾಸಿಗೆಲ್ಲ ಅಮೌಂಟ್ ಹಾಕಿ ಗ್ಲಾಸನ್ನು ತರಿಸಿ ಗ್ಲಾಸಲ್ಲಿ ಹಾಕ್ಬೇಕು. ಅಷ್ಟು ಪಟ 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 ಮಾಡ್ಬಿಡ್ಬೇಕಂತ ಮಾಡಿವಿ. ಒಟ್ಟ ಸೋಮವಾರ ರೆಡಿ ಮಾಡ್ಬೇಕಂತ ಮಾಡಿವಿ ಗಾಡಿ. ಇವತ್ತು ಶನಿವಾರ ಅಲ್ಲ, ಅದಕ್ಕೋಸ್ಕರ
ಏನಾದರೂ ನಮ್ಮ ಪೇಂಟರ್ ಬಾಯ್ ಮೆಹನತ್ ಮಾಡಿದ್ದಪ್ಪ ಕೆಲಸ ಒಟ್ಟ ಬಿಟ್ಟು ಬಿಡ್ಲಾರ ಇವಂಗ ಕೆಲಸ ಎಷ್ಟದವಪ್ಪ ಅಂದ್ರೆ ಸಿಕ್ಕಾಪಟ್ಟಿ ಅದಾವ ಗಾಡಿ ಕೆಲಸ ಅಂದ್ರೆ ಈ ಗಾಡಿಯಿಂದ ಆ ಗಾಡಿ ಆ ಗಾಡಿಯಿಂದ ಹನ್ನೊಂದು ಗಾಡಿ ಮೂರನೇ ಗಾಡಿ ಅದಾವ ಹಂಗ ಅಲ್ಲಿ ಲಿಸ್ಟ್ನಾಗ ಅದಾವ ಹಂಗ ಹೇಳಿದ್ರು ಮತ್ತು ಆ ಗಾಡಿ ನೀನು ಹಾಳು ಮಾಡ್ಲಿಕ್ಕೆ ಅಂದರೆ ಮತ್ತು ಬೇರೆ ಕಡೆ ಕೊಡ್ತೀವಿ ಅಂತದವ ಅದಕ್ಕೋಸ್ಕರ ಇದನ್ನ ಇವತ್ತು ಏನೇದ್ರೂ ಮುಗಿಸ್ಬೇಕಂತಂದು ಕೆಲಸ ಎಲ್ಲ ಮುಗಿಸ್ಬಿಟ್ಟ ಬರೇ ಇವಾಗ ಸೀದಾ ನಾವು ಇವಾಗ ರೆಡಿಯಾಗಿ ಸೀದಾ ರೂಮಿ ಹತ್ರ ಹೋಗೋಣಂತ ಫ್ರೆಂಡ್ಸ್. ಫೈನಲಿ ಇವಾಗ ರೂಮಿಗೆ ಬಂದ್ವಿ, ರೂಮಿಗೆಲ್ಲ ಬಂದು ಫ್ರೆಶ್ ಅಪ್ ಎಲ್ಲ ಆದ್ವಿ. ಸೊ ಬನ್ನಿ ಇವಾಗ ನಾವು ಊಟ ಮಾಡೋಣಂತ. ಶಾರುಖರು ಇಲ್ಲ, ಶಾರುಖರು ಅಲ್ಲಿ ಅವರು ಮೊಹಮ್ಮದ್ ಬಾಯ್ ಅಂತಿದ್ದಲ್ಲ ಅಲ್ಲಿ ಹೋಗ್ಯಾನ. ಸೊ ನಾನು ಅವ್ರ ತಮ್ಮ ಮಾತ್ರ ಇದ್ವಿ, ಇಬ್ಬರು ಊಟ ಮಾಡೋದು. ಸೊ ಇಲ್ಲೇ ಮಲ್ಕೊಳ್ಳೋಣಂತ.